ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಮೇಘಾ ಇದೀಗ ಹೆಡ್ಲೈನ್ಸ್ ಕಾಂಗ್ರೆಸ್ ಪಕ್ಷದಲ್ಲಿ ಶಕುನಿ ಮೋಸದಾಟ ತುಂಬಾ ದಿನ ನಡೆಯಲ್ಲ ಶಾಸಕ ರಮೇಶ್ ಕುಮಾರ್ ಗೆ ಎಚ್ಚರಿಕೆ ನೀಡಿದ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಕೆಎಸ್ ಮಾದರಿಯಲ್ಲಿ ನಿರ್ಮಾಣ ಮಾಡುತ್ತಿರುವ ಎಕೋ ಥೀಮ್ ಪಾರ್ಕ್ ಕಾಮಗಾರಿ ಇನ್ನೆರಡು ತಿಂಗಳಲ್ಲಿ ಪೂರ್ಣ ಜಿಲ್ಲಾಧಿಕಾರಿಯಿಂದ ಕಾಮಗಾರಿ ಪ್ರಗತಿ ಬಗ್ಗೆ ಖುದ್ದು ವೀಕ್ಷಣೆ ಬಂಡವಾಳ ಹೂಡಿ ಭ್ರಷ್ಟಾಚಾರ ರೂಪದಲ್ಲಿ ಹಣ ವಾಪಸ್ಸು ಪಡೆಯುವುದು ಈಗಿನ ರಾಜಕೀಯದ ಬಿಸಿನೆಸ್ ಮಾಜಿ ಶಾಸಕ ಮಂಜುನಾಥ್ ಗೌಡ ಅಭಿಮತ ಎಚ್ಎನ್ ವ್ಯಾಲಿ ನೀರು ಬಂದಿದ್ದರಿಂದ ರೈತರು ಸಂತೋಷಗೊಂಡಿದ್ದಾರೆ ಅರೆಮಲೆನಾಡು ಮಂಚಿನಳ್ಳಿ ಮಲೆನಾಡಾಗಿಸುತ್ತೇನೆ ಡಾಕ್ಟರ್ ಕೆ ಸುಧಾಕರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನ್ಯಾಯಾಧೀಶರು ಭೇಟಿ ಉಪನ್ಯಾಸಕರ ಹಾಜರಾತಿ ಲೆಕ್ಕ ಪುಸ್ತಕಗಳ ಪರಿಶೀಲಿಸಿ ಗೈರು ಹಾಜರಾತಿ ಯಾಕೆಂದು ಗರಂ ವಾರ್ತೆಗಳ ವಿವರ ನಾನು ಕಾಂಗ್ರೆಸ್ ಬಿಟ್ಟು ಯಾವ ಪಕ್ಷಕ್ಕೆ ಸೇರುವುದಿಲ್ಲ ಹೋಗುವುದಿಲ್ಲ ಕೋಲಾರದಲ್ಲಿ 30 ವರ್ಷ ನನ್ನನ್ನು ಬೆಳೆಸಿದ ಮುಖಂಡರು ನಾಯಕರು ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ ನಾನು ಸೋತ ಕಾರಣಕ್ಕೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ರಮೇಶ್ ಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲಿ ನಾವಿರಬೇಕಾ ಅಥವಾ ಕೆಎಚ್ ಮುನಿಯಪ್ಪ ಇರಬೇಕಾ ಅಂತ ಕೇಳುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಶಕುನಿ ಮೋಸದಾಟ ತುಂಬಾ ದಿನ ನಡೆಯಲ್ಲ ಎಂದು ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಶಾಸಕ ರಮೇಶ್ ಕುಮಾರ್ ಗೆ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದರು ಅದಕ್ಕೆ ಎಲ್ಲರನ್ನೂ ಕರ್ಕೊಂಡು ಹೋಗಿ ಬಲಿ ಕೊಡ್ತಾ ಇದ್ದಾರೆ ಈ ಕಡೆ ಸಕ್ಕರೆ ಪಾತ್ರ ಇದೆ ಈ ಕಡೆ ಸಕ್ಕರೆ ಪಾತ್ರ ಇದೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿಗೆ ನೇರವಾಗಿ ಬೆಂಬಲ ಸೂಚಿಸಿದ ಮುಳುಬಾಗಿಲು ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಚಿಂತಾಮಣಿಯ ಸುಧಾಕರ್ ರವರನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೆ ನನ್ನ ಅನುಪಸ್ಥಿತಿಯಲ್ಲಿ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡರು ಎಂದು ಸಾರ್ವಜನಿಕವಾಗಿ ಹೇಳಬೇಕು ಎಂದು ಆಗ್ರಹಿಸಿದ್ದಾರೆ ಇಂದು ಕೋಲಾರದಲ್ಲಿ ತಮ್ಮ ಬೆಂಬಲಿಗ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು 7 ಬಾರಿ ಸಂಸದನಾಗಿ ಜಿಲ್ಲೆಯಲ್ಲಿ ಪಕ್ಷ ಕಟ್ಟಿದ ನನ್ನ ವಿರುದ್ಧ ಪಿತೂರಿ ನಡೆಸಿ ಅಧಿಕಾರ ಸ್ವಾರ್ಥಕ್ಕಾಗಿ ಇತರರನ್ನು ಬಲಿ ಕೊಡುತ್ತಿರುವವರ ಜೊತೆಗೆ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಮಾಡಿರುವುದು ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಅಸಮಾಧಾನಕ್ಕೆ ರಾಜ್ಯ ಮುಖಂಡರು ಉತ್ತರಿಸಬೇಕು ಎಂದರು ಏನು ಅವಶ್ಯಕತೆ ಒಂದು ಕಾಂಗ್ರೆಸ್ ಪಾರ್ಟಿ ಬಿಜೆಪಿಗೆ ಹಾಡಾಗಲು ಮಾಡಿ ಗಡಕರಿಯವರ ಜೊತೆಯಲ್ಲ ಹೋಗಿ ಅವರನ್ನ ಗುರುತಿಸಿಕೊಂಡು ನಾವೇ ಗೆಲ್ಲಿಸ್ಕೊ ಬಂದಿದ್ದೀವಿ ಪಾರ್ಲಿಮೆಂಟ್ ಸದಸ್ಯರನ್ನ ಸೇರಿದಂತ ಜನ ಈ ಕಾಂಗ್ರೆಸ್ ಬೇಕಾಗಿದ್ದ ಅಥವಾ ಬೇಕಾದಂತ ಸಂದರ್ಭದಲ್ಲಿ ಕೂಡ ಒಂದು ಹೈಕಮಾಂಡ್ ಹೇಳಿದ್ದೆ ನಾನು ಒಪ್ಪಿಕೊಂಡು ಬಿಟ್ಟೆ ಆದರೂ ಕೂಡ ನೀವು ಯಾಕೆ ತೀರ್ಮಾನ ತಗೊಂಡೆ ಅಂತ ನನಗೆ ಇನ್ನು ಮನೆಯ ಮಗನಾಗಿದ್ದ ಅನಿಲ್ ಕುಮಾರ್ ರಾಜಕೀಯ ಅಸ್ತಿತ್ವ ಇಲ್ಲದೆ ಇದ್ದ ಎಸ್ ಎನ್ ನಾರಾಯಣಸ್ವಾಮಿ ರವರನ್ನು ಯುವ ಕಾಂಗ್ರೆಸ್ ಮುಖಂಡ ಚಂದ್ರಾರೆಡ್ಡಿ ಪಕ್ಷಕ್ಕೆ ಕರೆದುಕೊಂಡು ಬಂದರು ಅವರಿಗೆ ಬೈ ಎಲೆಕ್ಷನ್ ನಲ್ಲಿ ಟಿಕೆಟ್ ನೀಡಿ ಅವಕಾಶ ನೀಡಲಾಯಿತು ಜೈಲಿಗೆ ಹೋಗಬೇಕಾದ ನಂಜೇಗೌಡರನ್ನು ಕಾಪಾಡಿ ಮರುಜೀವ ಕೊಟ್ಟಿದ್ದಕ್ಕೆ ಜನತಾದಳದಲ್ಲಿ ಮೂಲೆ ಗುಂಪಾಗಿದ್ದ ರಮೇಶ್ ಕುಮಾರ್ ರವರನ್ನು ಕರೆತಂದು ರಾಜಕೀಯ ಮರುಜೀವ ಕೊಟ್ಟಿದ್ದಕ್ಕೆ ನನ್ನ ವಿರುದ್ಧ ಪಿತೂರಿ ಮಾಡಿದ್ದಾರೆ ಒಂದು ವೇದಿಕೆಯಲ್ಲಿ ಕರ್ಣನಂತೆ ಒಂದು ವೇದಿಕೆಯಲ್ಲಿ ದುರ್ಯೋಧನನಂತೆ ನಟಿಸುವ ಎಲ್ಲರಿಗೂ ಮಾತಿನ ಮಂತ್ರದಿಂದ ತನ್ನ ಸ್ವಾರ್ಥಕ್ಕಾಗಿ ಎಲ್ಲರನ್ನೂ ನಂಬಿಸಿ ಮುಳುಗಿಸಲು ಹೊರಟಿರುವ ಶಕುನಿ ಆಟ ತುಂಬಾ ದಿನ ನಡೆಯೋಲ್ಲ ಎಂದು ರಮೇಶ್ ಕುಮಾರ್ ಅವರಿಗೆ ಟಾಂಗ್ ನೀಡಿದ್ರು ಮುನಿಯಪ್ಪನವರು ಇರಬೇಕಾ ಕಾಂಗ್ರೆಸ್ ಅಲ್ಲಿ ನಾವು ಇರಬೇಕಾ ಅಂತ ಕೇಳಿದ್ರು ಇವರು 7-8 ಜನ ನಮ್ಮ ನಜೀರ ಮತ್ತು ಸೋತ್ ಸುಣ್ಣವಾಗಿದ್ದ ಅವನು 2 ಸಲ ಎಂಎಲ್ಎ ಮಾಡಿದ್ರು ಅವರ ಸಮೇತ ಮನೆಮಗನಾಗಿ ಮಾಡಿದಂತ ಅನಿಲ್ ಕುಮಾರ್ ಜೈಲಿಗೆ ಹೋಗ್ತಿದ್ದಂತ ನಂಜೇಗೌಡ ಆಶ್ಚರ್ಯ ಇವರೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕಾದ್ರೆ ಶಕ್ತಿ ಪಾತ್ರ ವಹಿಸ್ತಾನಲ್ಲ ರಮೇಶ್ ಕುಮಾರ್ ಎಲ್ಲರನ್ನೂ ಮಾಯಾಮಂತ್ರ ಮಾಡಿ ಒಟ್ಟು ಮಾಡ್ತಾರೆ ಇವರೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕಾದ್ರೆ ಶಕ್ತಿ ಪಾತ್ರ ವಹಿಸ್ತಾನಲ್ಲ ರಮೇಶ್ ಕುಮಾರ್ ಎಲ್ಲರನ್ನೂ ಮಾಯಾಮಂತ್ರ ಮಾಡಿ ಒಟ್ಟು ಮಾಡ್ತಾರೆ ಯಾರು ನನ್ನನ್ನು ಬೆಳೆಸಿ ನಾನು ಪ್ರಾಣ ಕೊಟ್ಟು ನನ್ನ ಹಣವನ್ನು ಕೊಟ್ಟು ನಾನು ಯಾರ್ಯಾರನ್ನು ಬಳಸಿದ್ನೋ ಅವರನ್ನೆಲ್ಲ ಕೂಡ ಒಂದು ಮಾಯಾ ಮಂತ್ರ ಮಾಡಿ ಶಕುನಿ ಪಾತ್ರ ಮಾಡಿ ಈ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ಬಿಸಿಗೌಡ ಮಾಜಿ ಸಚಿವ ನಿಸಾರ್ ಅಹಮದ್ ಊರುಬಾಗಿಲು ಶ್ರೀನಿವಾಸ್ ಜಯದೇವ್ ಉದಯಶಂಕರ್ ಪ್ರಸಾದ್ ಬಾಬು ಶ್ರೀನಿವಾಸ್ಪುರ ಶೇಷಪುರ ಗೋಪಾಲ್ ಮುಳುಬಾಗಿಲು ನಾರಾಯಣಸ್ವಾಮಿ ಜುಗ್ನು ಅಸ್ಲಾಂ ಬಂಗಾರಪೇಟೆ ರಾಮಚಂದ್ರಪ್ಪ ಕೆಜಿಎಫ್ ಮುದಲೈ ಮುತ್ತು ಮಹಿಳಾ ಕಾಂಗ್ರೆಸ್ ರತ್ನಮ್ಮ ಶ್ರೀನಿವಾಸ್ಪುರ ರಾಜೇಂದ್ರ ಪ್ರಸಾದ್ ರೆಡ್ಡಿ
ಮುಳುಬಾಗಿಲು ರಾಮಲಿಂಗಾರೆಡ್ಡಿ, ಇಂಟೆಕ್ ಯಲ್ಲಪ್ಪ ಮುಂತಾದವರಿದ್ದರು. ಸಿವಿ ನಾಗರಾಜ್, ಇ ನ್ಯೂಸ್ ಟಿವಿ, ಕೋಲಾರ. ಕಂದವಾರ ಕೆರೆ ಬಳಿ ಕೆಆರ್ಎಸ್ ಬೃಂದಾವನ ಮಾದರಿಯಲ್ಲಿ ನಿರ್ಮಾಣ ಮಾಡುತ್ತಿರುವ ಎಕೋ ಥೀಮ್ ಪಾರ್ಕ್ನ ಕಾಮಗಾರಿಯ ಪ್ರಗತಿಯನ್ನು ಜಿಲ್ಲಾಧಿಕಾರಿ ಆರ್ ಲತಾರ್ ಅವರು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಕಾಮಗಾರಿ ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ಉಸ್ತುವಾರಿ ಅಧಿಕಾರಿಗಳಿಗೆ ಸೂಚಿಸಿದರು. ಚಿಕ್ಕಬಳ್ಳಾಪುರ ನಗರಕ್ಕೆ ಅಂಟಿಕೊಂಡಿರುವ ಕಂದವಾರ ಕೆರೆಗೆ ಎಚ್ಎನ್ ವ್ಯಾಲಿ ನೀರು ಬಂದ ಮೇಲೆ ನಗರಕ್ಕೆ ಕಳೆ ಬಂದಿದೆ. ಸಂಗ್ರಹವಾಗಿರುವ ನೀರಿನಲ್ಲಿ ಈಗಾಗಲೇ ವಾಟರ್ ಫೌಂಟೇನ್ ನಿರ್ಮಾಣ ಮಾಡಿ ಕೆರೆಯ ಸುತ್ತು ಫೆನ್ಸಿಂಗ್ ಹಾಕಿದ್ದು ವಾಕಿಂಗ್ ಬರುವ ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಕೆರೆಯ ಸೌಂದರ್ಯವನ್ನು ಹೆಚ್ಚಿಸಲು ಕಂದವಾರ ಬಾಗಿಲು ಕೆರೆಯ ಕೋಡಿ ಬಳಿ ಸುಂದರ ಹಾಗೂ ಆಕರ್ಷವಾದ ಏಕೋ ಥೀಮ್ ಪಾರ್ಕ್ ಅನ್ನು ನಿರ್ಮಿಸಲಾಗುತ್ತಿದ್ದು ಎರಡು ತಿಂಗಳಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದು. ಸುಮಾರು ಒಂದು ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತಿರುವ ಈ ಪಾರ್ಕ್ ಅನ್ನು ನಗರಾಭಿವೃದ್ಧಿ ಹಣಕಾಸು 8 ಕೋಟಿ 10 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಪರಿಸರ ಸ್ನೇಹಿ ಉದ್ಯಾನವನ, ಪ್ರವಾಸಿಗರ ಮನಸೆಳೆಯುವ ಹಲವು ವೈಶಿಷ್ಟ್ಯಗಳನ್ನು ಒಳಗೊಂಡ ವಿಶೇಷ ಮಾದರಿಗಳು ಈ ಪಾರ್ಕ್ನಲ್ಲಿ ಮೈತೊಳೆಯಲಿದ್ದು ಜಿಲ್ಲೆಗೆ ಅತ್ಯಂತ ಆಕರ್ಷಣೀಯವಾದ ಮಾದರಿಯ ಉದ್ಯಾನವನ ಇದಾಗಲಿದೆ. ಈ ಉದ್ಯಾನವನದಲ್ಲಿ ಸರಳ ಜಿಮ್, ಪಾರ್ಕಿಂಗ್ ವ್ಯವಸ್ಥೆ, ಮಕ್ಕಳ ಆಟದ ಅನುಕೂಲಗಳು, ಹಿರಿಯ ನಾಗರಿಕರಿಗೆ ವಿಶ್ರಾಂತಿ ಸ್ಥಳ, ಸಂಗೀತ ಕಾರಂಜಿ, ಬೋಟಿಂಗ್, ಕಲಾಗ್ರಾಮದ ಮಳಿಗೆಗಳು, ಸ್ಥಳೀಯ ಕಲೆಗಳ ಪ್ರದರ್ಶನ ಕೇಂದ್ರ, ಪಾದಾಚಾರಿ ಸೇತುವೆ, ವನೌಷಧಿ ಸಸ್ಯಗಳ ಪಾರ್ಕ್ ಇತ್ಯಾದಿ ವಿಶೇಷ ಆಕರ್ಷಣೆಯೊಂದಿಗೆ ಪ್ರವಾಸಿಗರಿಗೆ ಮುದ ನೀಡಲಿದೆ. ಈ ಪಾರ್ಕ್ನ ಯಾವುದೇ ಸ್ಥಳದಲ್ಲಿ ಕೂತರೂ ಸುಶ್ರಾವ್ಯ ಸಂಗೀತದ ನಾದ ಕೇಳುವಂತೆ ನಿರ್ಮಾಣ ಮಾಡುತ್ತಿರುವುದು ಈ ಉದ್ಯಾನವನದ ವಿಶೇಷತೆಯಾಗಲಿದೆ. ಕಾಮಗಾರಿ ವೀಕ್ಷಣೆಗೆ ಭೇಟಿ ನೀಡಿದ್ದ ಜಿಲ್ಲಾಧಿಕಾರಿ ಆರ್ ಲತಾರಿಗೆ ಆರ್ಕಿಟೆಕ್ಟ್ ಮಹೇಶ್ ಎಕೋ ಥೀಮ್ ಪಾರ್ಕ್ ಹೇಗೆ ನಿರ್ಮಾಣ ಮಾಡಲಾಗುವುದು ಎನ್ನುವ ನೀಲನಕ್ಷೆ ಜೊತೆಗೆ ಯಾವ್ಯಾವ ಸ್ಥಳದಲ್ಲಿ ಏನಿರುತ್ತೆ ಅನ್ನೋದನ್ನ ವಿವರಿಸಿದ್ರು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಡಿಸಿ ಆರ್ ಲತಾ, ಜಿಲ್ಲೆಯಲ್ಲಿಯೇ ಇದೊಂದು ಆಕರ್ಷಕ ಪ್ರವಾಸೋದ್ಯಮ ಸ್ಥಳವಾಗಿ ರೂಪುಗೊಳ್ಳುವ ಯೋಜನೆ ಇದಾಗಿದ್ದು ಇದನ್ನು ಅಭಿವೃದ್ಧಿಪಡಿಸಲು ಅಗತ್ಯವಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದ್ರು. ನಮ್ಮ ಕೆರೆ ಇದೆ, ಮೈನರ್ ಇರಿಗೇಷನ್ ಕೆರೆ. ಈ ಒಂದು ಬಂಡ್ ಅಥವಾ ಏನು ಪಕ್ಕದಲ್ಲಿ ಏನು ನಮ್ಮ ಗವರ್ಮೆಂಟ್ ಜಾಗ ಇದೆ. ಸೊ ಇಲ್ಲಿ ನಾವು ಎಕೋ ಥೀಮ್ ಪಾರ್ಕ್ ಅಂತ ಹೇಳ್ಬಿಟ್ಟು ಒಂದು ಬ್ಯೂಟಿಫುಲ್ ಪಾರ್ಕ್ ಕಮ್ ಮ್ಯೂಸಿಕಲ್ ಫೌಂಟನ್ನು, ಮತ್ತು ಇಲ್ಲಿ ಸೀನಿಯರ್ ಸಿಟಿಸನ್ಗೆ ಕೂಡ ಅಲ್ಲಿ ಅವ್ರು ಟೈಮ್ ಪಾಸ್ ಮಾಡೋದಕ್ಕೆ, ಮತ್ತು ಮಕ್ಕಳದು ಪ್ಲೇ ಏರಿಯಾ, ಮತ್ತು ಅದಲ್ಲದೆ ಬೋಟಿಂಗು, ಮತ್ತು ವಾಕಿಂಗ್ ಟ್ರ್ಯಾಕ್ ಕೂಡ ಮಾಡ್ತಾ ಇದ್ದೀವಿ. ಭಾಳ ಬ್ಯೂಟಿಫುಲ್ಲಾಗಿ ಬರ್ತಾ ಇದೆ. ಸೊ ಇದ್ರದ್ದು ಏನು ಎಲ್ಲ ನಡೀತಾ ಇದೆ ಪ್ರೋಗ್ರೆಸ್ಸು, ಅದನ್ನು ನಾನು ಚೆಕ್ ಮಾಡಲಿಕ್ಕೆ ಬಂದಿದ್ದೀನಿ. ಇನ್ನೊಂದು 2 ತಿಂಗಳಲ್ಲಿ ಒಂದು ನಿಜವಾಗ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆಗೇ ಇದೊಂದು ಅಟ್ರಾಕ್ಷನ್ ಆಗುತ್ತೆ ಅಂತ ನನಗಂತೂ 100% ಕಾನ್ಫಿಡೆನ್ಸ್ ಇದೆ. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್, ತಹಸೀಲ್ದಾರ್ ಗಣಪತಿ ಶಾಸ್ತ್ರಿ, ನಗರಸಭೆ ಪೌರಾಯುಕ್ತರಾದ ಮಹಂತೇಶ್, ಆರೋಗ್ಯಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಸಿಬ್ಬಂದಿ ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜಕಾರಣಿಗಳು ಜನರ ಸೇವೆ ಮಾಡಲು ಬರಬೇಕೇ ಹೊರತು ಬಂಡವಾಳ ಹೂಡಿಕೆ ಮಾಡಿ ಅಧಿಕಾರ ಪಡೆದುಕೊಂಡು ನಂತರ ಭ್ರಷ್ಟಾಚಾರ ರೂಪದಲ್ಲಿ ಹೂಡಿಕೆ ಮಾಡಿದ ಹಣವನ್ನು ವಾಪಸ್ ಪಡೆಯುವುದು ಇತ್ತೀಚೆಗೆ ರಾಜಕೀಯದ ಬಿಸ್ನೆಸ್ ಆಗಿದೆ ಎಂದು ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ ಅಭಿಪ್ರಾಯಪಟ್ಟರು. ಮಾಲೂರು ತಾಲೂಕಿನ ಚನ್ನಕಲ್, ಕುಡಿಯನೂರು, ಇಂದು ಮಂಗಲ ಗ್ರಾಮಗಳಲ್ಲಿ ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ ಮುಖಂಡರ ಜೊತೆ ಸಭೆ ನಡೆಸಿ ಮಾತನಾಡಿ, ರಾಜಕಾರಣಿಯು ಅಧಿಕಾರಕ್ಕೆ ಬರಬೇಕಾದರೆ ಬಂಡವಾಳವನ್ನು ಹೂಡಿ ನಂತರ ಅದೇ ಬಂಡವಾಳವನ್ನು ಲಂಚತನ, ಭ್ರಷ್ಟಾಚಾರ ರೂಪದಲ್ಲಿ ವಾಪಸ್ಸು ಪಡೆಯುವುದು ಬಿಸ್ನೆಸ್ ಆಗಿದೆ. ಇಂತಹ ಪರಿಸ್ಥಿತಿಯನ್ನು ರಾಜಕಾರಣಿಗಳೇ ಸೃಷ್ಟಿ ಮಾಡುತ್ತಿದ್ದಾರೆ. ಯಾರೇ ರಾಜಕಾರಣಿ ಅಧಿಕಾರಕ್ಕೆ ಬರಬೇಕಾದರೆ ಜನಗಳ ಸೇವೆ ಮತ್ತು ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಸೇವೆ ಮಾಡಲು ಬರಬೇಕಾಗುತ್ತದೆ. ಮೊದಲು ರಾಜಕಾರಣಿಗಳು ಬದಲಾದಾಗ ಮಾತ್ರ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಿಲ್ಲುತ್ತದೆ ಎಂದರು. ನನ್ನ 5 ವರ್ಷದ ಅವಧಿಯಲ್ಲಿ ಮಾಡಿದ ಅಭಿವೃದ್ಧಿ ಹಾಗೂ ಪ್ರಸ್ತುತ ಶಾಸಕರ 4 ವರ್ಷ 2 ತಿಂಗಳ ಅವಧಿಯ ಅಭಿವೃದ್ಧಿ ನೋಡಿ ಜನತೆ ಮುಂದಿನ ಚುನಾವಣೆಯಲ್ಲಿ ತೀರ್ಮಾನಿಸಲಿ ಎಂದು ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ ಸವಾಲು ಹಾಕಿದ್ರು. ಎಲ್ಲ ಕಡೆ ಮಾಡ್ಬಿಟ್ಟು ನಾವು ರಾಜಕಾರಣಿಗಳು ದುಡ್ಡು ತಿನ್ನೋದು ಬಿಟ್ರೆ ದೇಶ ಸರಿಯುತ್ತದೆ. ನಾವು ದುಡ್ಡು ತಿನ್ನಕ್ ಹೋದಾಗ ಎಲ್ಲ ಹಾಳಾಗುತ್ತೆ. ನಾವು ಒಬ್ಬ ತಹಸೀಲ್ದಾರ್, ಒಬ್ಬ ಪೊಲೀಸ್, ಒಂದು ಅಧಿಕಾರಿಗಳನ್ನ ಕಾಸು ತಗೊಂಡು ಯಾವತ್ತು ಟ್ರಾನ್ಸ್ಫರ್ ಮಾಡ್ತೀರಿ ಅವತ್ತು ಜನರ ಕತೆ ಮುಗಿತು. ಅವ್ರು ಕೇಳೋದೇ ನಿಮ್ಮ ಹತ್ರ ಮ್ಯಾಗಿಂದ ಉದ್ರಲ್ಲ.
ರಾಜಕಾರಣಿಗಳು ಯಾವಾಗ ದುಡ್ಡು ತಗೊಂಡು ಟ್ರಾನ್ಸ್‌ಫರ್ ಮಾಡಿಸ್ತೀರಿ ಅಲ್ಲಿಕ್ಕ ಭ್ರಷ್ಟಾಚಾರ ಅಲ್ಲೇ ಶುರು ನಾಳೆ ಬಾವುಗ ಏನು ಕದ ನೀವು ವೇಟ್ ಜಾಸ್ತಿ ಕೊಟ್ಟಿಲ್ಲ ಅಂತ ನಾವು ಕರೆಕ್ಟ್ ಆಗಿ ಕೊಟ್ಬಿಟ್ರಿ ಇವತ್ತೆ ಇವತ್ತೆ ಇಲ್ಲ ನೀರು ಏನೋ ಒಂದು 500 ಹೇಳಿದ್ರೆ ಒಂದು 1000 ಹೇಳಿದ್ರೆ 100 200 ಕೋಟಿ ತರಾಡಕ್ಕೆ ಹೋತೀಯ ಅವಾಗ ನಾಳೆ ಬಾ ನಾಳೆ ಹೋಗಿ ಇನ್ ಜಾಸ್ತಿ ಕೊಟ್ರೆ ಅವನು ಕೊನೆಗೆ ಅವನು ಅನ್ಕೊಂಡಿರ್ತಾನಲ್ಲ ಅಷ್ಟು ಕೊಡೋ ತನಕನು ನಾಳೆ ಬಾನೆ ಅವನು ರೀಚ್ ಆಯ್ತಾ ಅವತ್ತೇ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚಿನ್ನಸ್ವಾಮಿ ಗೌಡ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ರಾಮಕೃಷ್ಣಪ್ಪ ಸದಾನಂದ ಮುನಿರೆಡ್ಡಿ ವಕೀಲರ ಸಂಘದ ಅಧ್ಯಕ್ಷ ಟಿಬಿ ಕೃಷ್ಣಪ್ಪ ಬೆಳ್ಳಾವಿ ಸೋಮಣ್ಣ ಕೋರಂಡಹಳ್ಳಿ ರಾಜು ವಕೀಲರಾದ ರಾಮೇಗೌಡ ಕಿರಣ್ ಆಲೂಗಡ್ಡೆ ಮಂಜು ಮಾಜಿ ಎಪಿಎಂಸಿ ಸದಸ್ಯ ಸುರೇಶ್ ಮುಂತಾದವರು ಹಾಜರು ಕೇಶವ್ ಇನ್ಯೂಸ್ ಟಿವಿ ಮಾಲೂರು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಉತ್ತಮ ಮೌಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣ ನೀಡುವ ಸದುದ್ದೇಶದೊಂದಿಗೆ ಆರಂಭವಾಗಿರುವ ಇನ್ಫರ್ಮ್ಯಾಟಿಕ್ಸ್ ನ್ಯಾಷನಲ್ ಪಿಯು ಕಾಲೇಜಿಗೆ ನಿಮ್ಮ ಮಕ್ಕಳನ್ನು ಹಿಂದೆ ಸೇರಿಸಿ ದಾಖಲಾತಿಗಳು ಆರಂಭವಾಗಿವೆ ನಮ್ಮ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಎಚ್ಇಬಿಎ ತರಬೇತಿ ನೀಡಲಾಗುವುದು ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾದ ಸುಸಜ್ಜಿತವಾದ ವಿದ್ಯಾರ್ಥಿ ನಿಲಯ ಸೌಲಭ್ಯವಿದೆ ದಾಖಲಾತಿಗಾಗಿ ಸಂಪರ್ಕಿಸಿ 08029523344 2952230 ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಮಂಚಿನಹಳ್ಳಿ ತಾಲೂಕು ಇಷ್ಟು ದಿನ ಅರೆಮಲೆನಾಡು ಎಂದು ಕರೆಸಿಕೊಳ್ಳುತ್ತಿತ್ತು ಮುಂದಿನ ದಿನಗಳಲ್ಲಿ ಮಲೆನಾಡು ಎಂದು ಕರೆಸಿಕೊಳ್ಳುವಷ್ಟರ ಮಟ್ಟಿಗೆ ನೀರಾವರಿ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಭರವಸೆ ನೀಡಿದರು ಮಂಚಿನಹಳ್ಳಿ ತಾಲೂಕು ಭಾಗದ ಹಲವು ಗ್ರಾಮಗಳಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಇಂದು 12ಕ್ಕೂ ಹೆಚ್ಚು ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಹಾಗೂ ಶಂಕುಸ್ಥಾಪನೆ ಕೂಡ ನೆರವೇರಿಸಿದರು ಮಂಚಿನಹಳ್ಳಿ ತಾಲೂಕಿನ ಪೆದ್ದರೆಡ್ಡಿ ನಾಗೇನಹಳ್ಳಿ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡ ಮತ್ತು ಅದ್ದಿಕೊಪ್ಪ ಗ್ರಾಮದ ಮಾದರಿ ಅಂಗನವಾಡಿ ಕೇಂದ್ರದ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶಾಲಾ ಕಟ್ಟಡ ಅಂಗನವಾಡಿ ಕಟ್ಟಡ ಘನತ್ಯಾಜ್ಯ ನಿರ್ವಹಣಾ ಘಟಕ ಚೆಕ್ ಡ್ಯಾಂ ನಿರ್ಮಾಣ ಸೇರಿದಂತೆ ಒಟ್ಟು 12 ಕಾಮಗಾರಿಗಳಿಗೆ ಚಾಲನೆ ನೀಡುವ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಮಹಿಳೆಯರಿಗೆ ಸಾಲ ಸೌಲಭ್ಯವನ್ನು ವಿತರಿಸಲಾಗುತ್ತಿದೆ ಈ ಮೂಲಕ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಜನರಿಗೆ ತಲುಪಿಸುವಲ್ಲಿ ಕ್ರಮ ವಹಿಸಲಾಗಿದೆ ಈ ನಿಟ್ಟಿನಲ್ಲಿ ನಾನು ಕೂಡ ಬದ್ಧನಾಗಿದ್ದೇನೆ ಎಂದರು ಇದೇ ವೇಳೆ ಎಚ್ಎನ್ ವ್ಯಾಲಿ ಯೋಜನೆಯ ಕಾಮಗಾರಿಗಳನ್ನು ಸಮರೋಪಾದಿಯಲ್ಲಿ ಕೈಗೊಂಡು ತ್ವರಿತಗತಿಯಲ್ಲಿ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಈ ಭಾಗದ ಬಹುತೇಕ ಕೆರೆಗಳನ್ನು ತುಂಬಿಸಲಾಗಿದೆ ಇದರಿಂದ ಕೃಷಿ ಚಟುವಟಿಕೆಗಳಿಗೆ ಸಹಕಾರಿಯಾಗಿದ್ದು ಈ ಭಾಗದ ರೈತರು ಸಂತೋಷಗೊಂಡಿದ್ದಾರೆ ಜೊತೆಗೆ ಎತ್ತಿನಹೊಳೆ ಯೋಜನೆಯ ಕಾಮಗಾರಿಗಳು ಬರದಿಂದ ಸಾಗುತ್ತಿದ್ದು ಆದಷ್ಟು ಶೀಘ್ರವಾಗಿ ಕೋಲಾರ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಕೆರೆಗಳನ್ನು ತುಂಬಿಸುವ ಕೆಲಸ ಮಾಡಲಾಗುತ್ತಿದೆ ಇದಲ್ಲದೆ ಇತರ ಜಲಮೂಲಗಳಿಂದ ನೀರನ್ನು ತಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಕೆರೆಗಳಿಗೆ ಶಾಶ್ವತವಾಗಿ ನೀರನ್ನು ತುಂಬಿಸುವ ಮಹದಾಶಯವನ್ನು ಸರ್ಕಾರ ಹೊಂದಿದೆ ಈ ನಿಟ್ಟಿನಲ್ಲಿ ಬಾಗೇಪಲ್ಲಿ ತಾಲೂಕಿನ ಕೆರೆಗಳನ್ನು ತುಂಬಿಸಲು 60 ಕೋಟಿ ಹಣವನ್ನು ಸರ್ಕಾರ ಮಂಜೂರು ಮಾಡಿದೆ ಎಂದು ತಿಳಿಸಿದರು ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಶಾಲಾ ಕೊಠಡಿಗಳು ಅಂಗನವಾಡಿ ಕೊಠಡಿಗಳು ರಸ್ತೆ ಕಾಮಗಾರಿಗಳು ಈ ರೀತಿಯಲ್ಲಿ ಮಂಚೇನಹಳ್ಳಿ ತಾಲೂಕಲ್ಲಿ ನಾವು ಸುಮಾರು 12 ಕಾರ್ಯಕ್ರಮಗಳನ್ನು ಇವತ್ತು ಕೈಗೆತ್ತಿಕೊಂಡಿದ್ದೀವಿ ಜೊತೆಗೆ ನಮ್ಮ ತಾಯಂದಿರಿಗೆ ಮಹಿಳೆಯರಿಗೆ ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲವನ್ನು ಕೂಡ ಕೊಡುವಂಥ ಕೆಲಸ ಕೂಡ ಇವತ್ತು ಆಗ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಾಲವನ್ನು ಕೊಡ್ತಾ ಇದ್ದೇವೆ ಆದರೆ ಸಂಪೂರ್ಣ ಬಡ್ಡಿ ತಮಗೆ ಗೊತ್ತಿದೆ ಸರ್ಕಾರನೇ ಭರಿಸುತ್ತೆ ಇನ್ನಷ್ಟು ಬೇರೆ ಮೂಲಗಳಿಂದ ಶಾಶ್ವತವಾಗಿ ನೀರಾವರಿ ಮತ್ತು ಈ ಭಾಗ ಏನು ಅರಮಲ್ನಾಡು ಅಂತ ಹೇಳ್ತಾ ಇದ್ರೆ ಈ ಭಾಗದಲ್ಲೆಲ್ಲ ಮಂಚೇನಹಳ್ಳಿ ತಾಲೂಕನ್ನು ಮುಂದಿನ ದಿನಗಳಲ್ಲಿ ಮಲೆನಾಡು ರೀತಿಯೇ ಇದನ್ನು ಅಭಿವೃದ್ಧಿ ಮಾಡುವಂಥದ್ದು ನಮ್ಮ ಒಂದು ವಿಚಾರ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಆರ್ ಲತಾ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿ ಶಿವಶಂಕರ್ ತಹಸೀಲ್ದಾರ್ ಶ್ರೀನಿವಾಸ್ ಸ್ಥಳೀಯ ಜನಪ್ರತಿನಿಧಿಗಳು ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಜರಿದ್ದರು ಕ್ಯಾಮೆರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಭಿವೃದ್ಧಿಗಾಗಿ ಬಂದಿರುವ ವಿವಿಧ ಅನುದಾನದಲ್ಲಿ ಅವ್ಯವಹಾರ ನಡೆದಿರುವ ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡದ ಕಾಲೇಜು ಆಡಳಿತ ಮಂಡಳಿ ಕಾರ್ಯವೈಖರಿ ಬಗ್ಗೆ ಹಿರಿಯ ನ್ಯಾಯಾಧೀಶ ಲಕ್ಷ್ಮೀಕಾಂತ್ ಜನಕೀರಾಮ್ ಮಿಸ್ಕಿನ್ ರವರು ಬೇಸರ ವ್ಯಕ್ತಪಡಿಸಿದರು. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಟೋಲ್ ಪ್ಲಾಜಾ ಬಳಿ ಇರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಲಕ್ಷ್ಮೀಕಾಂತ್ ಜನಕೀರಾಮ್ ಮಿಸ್ಕಿನ್ ಹಠಾತ್ ಭೇಟಿ ನೀಡಿ ಕಾಲೇಜು ಪ್ರಾಂಗಣ ಕೊಠಡಿಗಳ ಸ್ವಚ್ಛತೆ ಉಪನ್ಯಾಸಕರ ಗೈರು ಹಾಜರು ಕಂಪ್ಯೂಟರ್ ವಿಭಾಗದ ನಿರ್ವಹಣೆ ಹಾಗೂ ಹಣಕಾಸು ಲೆಕ್ಕ ಪುಸ್ತಕಗಳ ಪರಿಶೀಲನೆ ನಡೆಸಿದರು. 240 ವಿದ್ಯಾರ್ಥಿಗಳ ಆಚರಾತಿ ಪುಸ್ತಕದಲ್ಲಿರುವ ಸಂಖ್ಯೆಗೂ ಕೊಠಡಿಗಳಲ್ಲಿದ್ದ ವಿದ್ಯಾರ್ಥಿಗಳ ಸಂಖ್ಯೆಗೂ ತಾಳೆ ಆಗದ ಕಾರಣ ಉಪನ್ಯಾಸಕರ ಆಚರಾತಿ ಪುಸ್ತಕವನ್ನು ಪರಿಶೀಲಿಸಿದಾಗ ಇಬ್ಬರು ಉಪನ್ಯಾಸಕರು ಸಹ ಕಾಲೇಜಿಗೆ ಗೈರು ಹಾಜರಾಗಿರುವ ಬಗ್ಗೆ ಮಾಹಿತಿ ದೊರೆಯುತ್ತದೆ. ನಂತರ ಕಂಪ್ಯೂಟರ್ ವಿಭಾಗಕ್ಕೆ ಭೇಟಿ ನೀಡಲಾಗಿದ್ದು ಕೊಠಡಿಯಲ್ಲಿ ಸಮರ್ಪಕ ನಿರ್ವಹಣೆ ಇಲ್ಲದ ಕಾರಣ ಕಂಪ್ಯೂಟರ್ ಮತ್ತು ಇತರೆ ಪರಿಕರಗಳು ಧೂಳು ಹಿಡಿದು ನಿರುಪಯುಕ್ತವಾಗಿ ಬಿದ್ದಿರುವುದನ್ನು ಕಂಡು ಕಾಲೇಜು ಪ್ರಾಂಶುಪಾಲ ನಾರಾಯಣಪ್ಪ ವಿರುದ್ಧ ಕೆಂಡಾಮಂಡಲವಾದರು. ಖರ್ಚು ಮಾಡಿರುವ ಸರ್ಕಾರಿ ಅನುದಾನದ ಬಗ್ಗೆ ಕಾಲೇಜು ಆಡಳಿತ ಮಂಡಳಿ ಸಮರ್ಪಕ ದಾಖಲೆ ಸಲ್ಲಿಸದ ಕಾರಣ ಬೇಸರಗೊಂಡ ನ್ಯಾಯಾಧೀಶರು ಖರ್ಚು ಮಾಡಿರುವ ಹಣಕ್ಕೆ ಲೆಕ್ಕ ಇಲ್ಲ, ಕಾಲೇಜು ಕೊಠಡಿ ಶೌಚಾಲಯ ನಿರ್ವಹಣೆ ಇಲ್ಲ, ಕಾಲೇಜಿನಲ್ಲಿ ಕೆಲಸ ಮಾಡಲು ಸಾಧ್ಯವಾಗದಲ್ಲಿ ಕೆಲಸ ಬಿಟ್ಟು ಹೋಗಿ ಎಂದು ಶಿಬಿರಾಧಿಕಾರಿ ಹಾಗೂ ಉಪನ್ಯಾಸಕ ಡಾಕ್ಟರ್ ಕೆಎಂ ನಯಾಜ್ ಅಹಮದ್ಗೆ ತರಾಟೆಗೆ ತೆಗೆದುಕೊಂಡು ಪ್ರಸಂಗ ಎದುರಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವೈ ರವಿ, ವಕೀಲರಾದ ಮಂಜುನಾಥ್ ರೆಡ್ಡಿ, ಬಾಬಾ ಫಕ್ರುದ್ದೀನ್, ಸೌಜನ್ಯ ಗಾಂಧಿ, ಕಾಲೇಜು ಪ್ರಾಂಶುಪಾಲ ನಾರಾಯಣಪ್ಪ ಮತ್ತಿತರರು ಹಾಜರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ದುಡಿಯುವ ಕೈಗಳಿಗೆ ಆರ್ಥಿಕ ಚೈತನ್ಯ ತುಂಬುವ ಉದ್ದೇಶಕ್ಕಾಗಿ ನೀಡುತ್ತಿರುವ ಸಾಲ ಸೌಲಭ್ಯವನ್ನು ಈಗಾಗಲೇ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯಗಳು ಪಡೆದುಕೊಂಡು ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಿ ಉತ್ತಮ ರೀತಿಯಲ್ಲಿ ವ್ಯವಹಾರ ನಡೆಸುತ್ತಿರುವವರಿಗೆ, ಸ್ತ್ರೀ ಶಕ್ತಿ ಸಂಘಗಳಿಗೆ ಮಾತ್ರ ಸಾಲ ಸಿಗಲಿದೆ. ಪಡೆದ ಸಾಲವನ್ನು ಪ್ರಾಮಾಣಿಕವಾಗಿ ಮರುಪಾವತಿ ಮಾಡುವ ಸಂಘಗಳಿಗೆ ಮಾತ್ರ ಡಿಸಿಸಿ ಬ್ಯಾಂಕ್ನಿಂದ ಸಾಲ ನೀಡುವಂತೆ ಸಿಬ್ಬಂದಿಗೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬಾಲಹಳ್ಳಿ ಗೋವಿಂದಗೌಡ ಸೂಚಿಸಿದರು. ಬಾಗೇಪಲ್ಲಿ ಪಟ್ಟಣದ ಕನ್ಯಕ ಪರಮೇಶ್ವರಿ ದೇವಾಲಯದಲ್ಲಿ ಡಿಸಿಸಿ ಬ್ಯಾಂಕ್ ಬಾಗೇಪಲ್ಲಿ ಶಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಸಹಕಾರ ಸಂಘಗಳ ಸಿಇಒಗಳಿಗೆ ಈ ಶಕ್ತಿ ಯೋಜನೆಯ ಸಾಲ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಸೊಸೈಟಿಗಳಿಂದ ನೀಡಿರುವ ಸಾಲ ವಸೂಲಾತಿಯಲ್ಲಿ ಯಾವುದೇ ಮುಲಾಜುಗಳಿಗೆ ಕಿವಿಗೊಡಬೇಡಿ. ಸಾಲ ವಸೂಲಾತಿ ವಿಚಾರದಲ್ಲಿ ಸ್ಥಳೀಯ ರಾಜಕೀಯ ಮುಖಂಡರು ಹಸ್ತಕ್ಷೇಪ ಮಾಡಲು ಅವಕಾಶ ಕಲ್ಪಿಸಬೇಡಿ. ಬಡ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಶಕ್ತಿ ತುಂಬುವ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರ ಈ ಶಕ್ತಿ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಈ ಯೋಜನೆಯಲ್ಲಿ ಒಬ್ಬ ಹೆಣ್ಣು ಮಗುವಿಗೆ 2 ಲಕ್ಷ ರು ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದಾಗಿದೆ. ದುಡಿಯುವ ಕೈಗಳಿಗೆ ಆರ್ಥಿಕ ಚೈತನ್ಯ ತುಂಬುವ ಉದ್ದೇಶಕ್ಕಾಗಿ ನೀಡುತ್ತಿರುವ ಸಾಲ ಸೌಲಭ್ಯವನ್ನು ಈಗಾಗಲೇ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯಗಳು ಪಡೆದುಕೊಂಡು ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಿ ಉತ್ತಮ ರೀತಿಯಲ್ಲಿ ವ್ಯವಹಾರ ನಡೆಸುತ್ತಿರುವವರಿಗೆ, ಸ್ತ್ರೀ ಶಕ್ತಿ ಸಂಘಗಳಿಗೆ ಮಾತ್ರ ಸಾಲ ಸಿಗಲಿದೆ. ಹೊಸ ಸಂಘಗಳಿಗೆ ಈ ಶಕ್ತಿ ಯೋಜನೆಯಡಿಯಲ್ಲಿ ಈ ಸಾಲ ಸಿಗುವುದಿಲ್ಲ. ಈ ಶಕ್ತಿ ಯೋಜನೆಯಲ್ಲಿ ನೀಡುವ ಸಾಲಕ್ಕೆ 6% ಬಡ್ಡಿ ಬೀಳಲಿದೆ. ಪಡೆದ ಸಾಲವನ್ನು ಪ್ರಾಮಾಣಿಕವಾಗಿ ಮರುಪಾವತಿ ಮಾಡುವ ಸಂಘಗಳಿಗೆ ಮಾತ್ರ ಡಿಸಿಸಿ ಬ್ಯಾಂಕ್ನಿಂದ ಸಾಲ ನೀಡುವಂತೆ ಸಿಬ್ಬಂದಿಗೆ ಸೂಚಿಸಿದರು. ಬಡ್ಡಿ ಬರೋ ದಿವಸ ಇಲ್ಲಿ ಕಟ್ತಾರೆ, ಇಲ್ಲ ಅಂದ್ರೆ 2 ರೂಪಾಯಿ 3 ರೂಪಾಯಿ ಬಡ್ಡಿ ಅದಿಲ್ಲ. ದುಡಿಯೋ ಕೈಗೆ ಕೊಡುವಂತ ಜ್ಞಾಪಕ ಮಾಡಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ, ನಾವು ಕೊಡುವಂತ ಸಾಲ ಯಾರಿಗೆ? ದುಡಿಯೋ ಕೈಗೆ, ಕಡತಲ್ಲಿರೋಂಥವ್ರಿಗೆ, ಬಡ್ಡಿ ಮಾಫಿಯಾ ಮಾಡೋರಿಗೆ. ಈ 20 ಲಕ್ಷ 10 ಜನ ಗುಪ್ತರ್ ಮಾಡ್ಕೊಡೋದು. ಐ ಎಮ್ ನರ ಒಬ್ಳು ಇರ್ತಾಳೆ ಎಕ್ಸ್ ವೈ ಝಡ್ಡು, ಏ ನೀ ಕಾಲ್ ನನಗೆ ಕತೆ ಬಿಟ್ಬಿಟ್ಟಿರ್ತಾಳೆ, ಐ ಎಮ್ ಎತ್ಕೊಳೋದು ಬಡ್ಡಿ ಇನ್ನೊಬ್ರು ಕೊಡೋದು. 5 ರೂಪಾಯಿ ಬಡ್ಡಿ ಕೊಡೋದು, 20 ಲಕ್ಷಕ್ಕೆ ಎಷ್ಟು ಬಂತು? 5 ರೂಪಾಯಿ ಬಡ್ಡಿಗೆ ತಿಂಗಳಿಗೆ 1 ಲಕ್ಷ ಬಂತು, 2 ಇಲ್ಲ 1 ಲಕ್ಷ ಬಂತು. 1 ತಿಂಗಳು 2 ತಿಂಗಳು 3 ತಿಂಗಳು ಬಡ್ಡಿ ಕಟ್ತಾಳೆ, ಆಯ್ಮತ್ತು ಕಂತಿಲ್ಲ 1 3 ತಿಂಗಳು ಕಟ್ತಾಳೆ, ಅವನು ಕೈ ಎತ್ತಾಳೆ, ಏಮನ ಕೈ ಎತ್ತಾಳೆ.
ಅದಲ್ಲ ಪ್ರತಿ ಹೆಣ್ಣುಮಗಳಿಗೂ ದುಡ್ಡು ಸೇರಬೇಕು ಆ ಗುಂಪು ಚೆನ್ನಾಗಿರಬೇಕು ನೀವು ಸೆಲೆಕ್ಟ್ ಮಾಡಬೇಕು ಸಿಒಗೆ ಸೆಲೆಕ್ಟ್ ಮಾಡಬೇಕು ಆಮೇಲೆ ನಮ್ಮ ಇಬ್ಬರು ನಿರ್ದೇಶಕರು ನೋಡ್ತಾರೆ ಅದನ್ನ ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವಿ ವೆಂಕಟ ಶಿವಾರೆಡ್ಡಿ ನಾಮನಿರ್ದೇಶನ ಸದಸ್ಯ ಎಚ್ವಿ ನಾಗರಾಜು ವ್ಯವಸ್ಥಾಪಕ ಸಿಎನ್ ಚೇತನ್ ಮೇಲ್ವಿಚಾರಕ ಲಿಂಗರಾಜು ಮತ್ತಿತರು ಹಾಜರಿದ್ದರು ಪಿ ಮಂಜುನಾಥ್ ರೆಡ್ಡಿ ಇ ನ್ಯೂಸ್ ಟಿವಿ ಬಾಗೇಪಲ್ಲಿ ಎಂಎಸ್ ರಾಮಯ್ಯ ಆಸ್ಪತ್ರೆಯ ವೈದ್ಯಕೀಯ ವಿದ್ಯಾರ್ಥಿಗಳು ಹಳ್ಳಿಗಳಲ್ಲಿ ಮನೆಗಳನ್ನು ದತ್ತುಗೆ ತೆಗೆದುಕೊಂಡು ಆ ಕುಟುಂಬದವರಿಗೆ ಸಹಕಾರ ನೀಡುವಂತಹದ್ದು ಅವರು ಎದುರಿಸುತ್ತಿರುವ ಸವಾಲುಗಳ ಚಿತ್ರಣವನ್ನು ತಿಳಿದುಕೊಳ್ಳಲು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ ಎಂದು ದೇವನಹಳ್ಳಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಕಸಬಾ ಹೋಬಳಿ ಅಧ್ಯಕ್ಷ ಜಿ ಗೋಪಾಲಕೃಷ್ಣ ತಿಳಿಸಿದರು ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಬ್ಬರಗುಂಟೆ ಗ್ರಾಮದ ಅಂಗನವಾಡಿ ಕೇಂದ್ರದ ಆವರಣದಲ್ಲಿ ಸಸಿ ನೆಡುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋಪಾಲಕೃಷ್ಣ ಮಾತನಾಡಿದರು ಎಂಎಸ್ ರಾಮಯ್ಯ ಆಸ್ಪತ್ರೆಯು 100ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಪ್ರತಿ ಮನೆಗೆ ಒಂದೊಂದು ಗಿಡವನ್ನು ನೆಡಲು ಸೂಚಿಸಿರುತ್ತಾರೆ ಪ್ರತಿ ವಿದ್ಯಾರ್ಥಿ ಒಂದೊಂದು ಮನೆಯನ್ನು ದತ್ತು ಪಡೆದುಕೊಂಡು ಗೊಬ್ಬರಗುಂಟೆ ಗ್ರಾಮದ ಮನೆಗಳಿಗೆ ಭೇಟಿ ನೀಡಿ ಅಲ್ಲಿನ ವಾತಾವರಣ ಮತ್ತು ಆರೋಗ್ಯದ ಬಗ್ಗೆ ತಿಳಿದುಕೊಂಡಿದ್ದಾರೆ ಇಲ್ಲಿನ ಸಮಸ್ಯೆಗಳೇನು ಎಂಬುದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಇದೊಂದು ಸುವರ್ಣಾವಕಾಶವನ್ನು ಕಾಲೇಜು ಆಡಳಿತ ವಿದ್ಯಾರ್ಥಿಗಳಿಗೆ ಒದಗಿಸಿಕೊಟ್ಟಿದೆ ಇದರ ಭಾಗವಾಗಿ ಕಾರ್ಯಾಗಾರದಲ್ಲಿ ಸುಮಾರು 180ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಳ್ಳಿಗೆ ಬಂದಿದ್ದಾರೆ ಎಂದು ಹೇಳಿದರು ಒಬ್ಬೊಬ್ಬರು ಒಬ್ಬೊಬ್ಬ ಒಂದೊಂದು ಮನೆಯನ್ನು ದತ್ತು ತಗೊಂಡು ಆ ಮನೆಯಲ್ಲಿ ಯಾವ ರೀತಿ ಸ್ವಚ್ಛತೆಯಿಂದ ಇರಬೇಕು ಯಾವ ರೀತಿ ಆರೋಗ್ಯ ಕಾಪಾಡ್ಕೊಂಡ್ಬರಬೇಕು ಯಾವ ರೀತಿ ಈ ಕಾಯಿಲೆ ಬಂದರೆ ಯಾವ ಟ್ರೀಟ್ಮೆಂಟ್ ತಗೊಂಡ್ಬಂತೆ ಒಬ್ಬೊಬ್ಬ ಶರ್ಟ್ ಒಂದೊಂದು ಮನೆ ದತ್ತು ತಗೊಂಡು ಫೋನ್ ನಂಬರ್ ಕೊಟ್ಟು ಮಾಹಿತಿ ತಗೊಂತಾ ಇರ್ತಾರೆ ಪ್ರತಿ ವರ್ಷ ಅವರು 5 ವರ್ಷ ಕಂಪ್ಲೀಟ್ ಆಗೋವರೆಗೂ ಆ ಮನೆ ಜವಾಬ್ದಾರಿ ಅವರೇ ನೋಡ್ತಿರ್ತಾರೆ 206 ಮನೆ ಅಡಿಷನಲ್ ಒಂದು ಮನೆ ಎಕ್ಸ್ಟ್ರಾ ತಗೊಂಡಿರ್ತಾರೆ ಕಮ್ಯುನಿಟಿ ಮೆಡಿಸಿನ್ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಲಲಿತಾ ಮಾತನಾಡಿ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಕಡೆಯಿಂದ ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗೆ ಫ್ಯಾಮಿಲಿ ಅಡಾಪ್ಷನ್ ಪ್ರೋಗ್ರಾಂ ಹಮ್ಮಿಕೊಳ್ಳಲಾಗಿದೆ ಹಳ್ಳಿಗಳಲ್ಲಿ ಮನೆಗಳನ್ನು ದತ್ತುಗೆ ತೆಗೆದುಕೊಂಡು ಆ ಕುಟುಂಬದವರಿಗೆ ಸಹಕಾರ ನೀಡುವಂತಹದ್ದು ಆರೋಗ್ಯದ ಸಮಸ್ಯೆ ಇದ್ದರೆ ಅವರಿಗೆ ಯಾವ್ಯಾವ ರೀತಿಯಲ್ಲಿ ಸೇವೆ ನೀಡಬೇಕು ಮತ್ತು ಕರ್ತವ್ಯ ಹೇಗೆ ಮಾಡಬೇಕು ಮತ್ತು ನಮ್ಮ ಆರೋಗ್ಯ ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಮಾಹಿತಿ ಪಡೆದುಕೊಳ್ಳಲು ಈ ಕಾರ್ಯಾಗಾರ ಸಾಕಷ್ಟು ಸಹಕಾರಿಯಾಗಿದೆ ಎಂದರು ಈ ವೇಳೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಶ್ವನಾಥ್ ನಾರಾಯಣಸ್ವಾಮಿ ಶೋಭಾ ಬಸವರಾಜು ಮಾಜಿ ಸದಸ್ಯ ವೆಂಕಟೇಶ್ ಆಸ್ಪತ್ರೆಯ ಆಡಳಿತ ಮಂಡಳಿಯ ಸದಸ್ಯ ಹಿರಿಯ ವೈದ್ಯರು ಪ್ರಾಂಶುಪಾಲರು ಸಿಬ್ಬಂದಿಗಳು ಮತ್ತಿತರರು ಪಾಲ್ಗೊಂಡಿದ್ದರು ಹೈದರ್ ಸಾಬ್ ಇ ನ್ಯೂಸ್ ಟಿವಿ ದೇವನಹಳ್ಳಿ ಉನ್ನತ ಹುದ್ದೆಗೆ ಏರಬೇಕು ಎಂಬ ಛಲವನ್ನು ಇಟ್ಟುಕೊಂಡು ಗ್ರಾಮೀಣ ಭಾಗದಿಂದ ಪಟ್ಟಣಕ್ಕೆ ತೆರಳಿ ಬೆಂಗಳೂರಿನಲ್ಲಿ ಪಿಎಚ್ಡಿ ವ್ಯಾಸಂಗವನ್ನು ಮುಗಿಸಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 82ನೇ ಸ್ಥಾನ ಪಡೆದು ಐಎಫ್ಎಸ್ ಆಯ್ಕೆಯಾಗಿರುವ ಶ್ರೀನಿವಾಸಪುರ ತಾಲೂಕಿನ ಮಂಚಿನಿಲ್ಲಕೋಟೆ ಗ್ರಾಮದ ಎಂಜಿ ವೆಂಕಟೇಶ್ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಯುಪಿಎಸ್ಸಿ ಪರೀಕ್ಷೆಯಲ್ಲಿ 82ನೇ ಸ್ಥಾನ ಪಡೆದು ಐಎಫ್ಎಸ್ಗೆ ಆಯ್ಕೆಯಾಗಿರುವ ಎಂಜಿ ವೆಂಕಟೇಶ್ ರವರು ತಮ್ಮ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ರಾಯಲ್ ಪಡು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದು ಇಂದು ರಾಯಲ್ ಪಡು ಶಾಲೆಯಲ್ಲಿ ಶಾಲಾ ಶಿಕ್ಷಕರು ಹಾಗೂ ಸಹಪಾಠಿಗಳು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ವೆಂಕಟೇಶ್ ಮಾತನಾಡಿ ನಮ್ಮ ಪೋಷಕರು ಕುಟುಂಬದ ಹಾಗೂ ಶಿಕ್ಷಕರ ಆಶೀರ್ವಾದದೊಂದಿಗೆ ಐಎಫ್ಎಸ್ನಲ್ಲಿ ಆಯ್ಕೆಯಾದೆ ಕೃಷಿ ಕುಟುಂಬದವನಾದ ನಾನು ಅರಣ್ಯ ಸಂರಕ್ಷಣೆಗೆ ಸೇವೆ ನೀಡಬೇಕೆಂದು ಈ ವೃತ್ತಿ ಆಯ್ಕೆ ಮಾಡಿಕೊಂಡಿದ್ದೇನೆ ಎಂದು ತಿಳಿಸಿದರು ವಿದ್ಯಾರ್ಥಿಗಳು ಶಿಕ್ಷಕರ ಮಾತಿನಂತೆ ನಡೆದುಕೊಂಡ್ರೆ ಪೋಷಕರಿಗೆ ಗೌರವ ಕೊಟ್ಟರೆ ದೇವರು ನಿಮಗೆ ಆಶೀರ್ವಾದ ಮಾಡಿ ಒಳ್ಳೆಯ ಸ್ಥಾನವನ್ನು ಅಲಂಕರಿಸುತ್ತೀರಿ ಎಂದು ತಿಳಿಸಿದರು ಅದು ಶ್ರದ್ಧೆ ನಿಷ್ಠೆಯಿಂದ ಪಾಲಿಸ್ಕೊಂಡು ಹೋಗಿದ್ದೀನಿ ಅಷ್ಟೇ ಆಯ್ತಾ ಏನಂತಂದ್ರೆ ನಾನು ಇಲ್ಲಿ ತಂದೋಗ್ಬೇಕಾದ್ರೆ ಸೇಮ್ ಹಿಂದೆ ಇದೇ ತರ ಕೂತ್ಕೊಂಡಿದ್ದೆ ನಮ್ಮ ಟೀಚರ್ ಒಬ್ಬರು ಅಂದ್ರೆ ಗುರುಗಳೊಬ್ರು ನಮ್ಮ ಪ್ರಿಯ ಗುರುಗಳು ಪಾಪದಾಸ್ ಸರ್ ಅಂತೇಳಿ ಮ್ಯಾಥಮೆಟಿಕ್ಸ್ ಅವರು ಮ್ಯಾಥಮೆಟಿಕ್ಸ್ ಟೀಚರ್ ಅವರು ಪಾಪದಾಸ್ ಸರ್ ಅವರು ಒಂದು ಮಾತಾಡಿದ್ರು ಈ ತರ ನೀವು ಆಗ್ಬೋದು ಅಂತ ಐಎಎಸ್ ಐಪಿಎಸ್ ಐಎಎಸ್ ಆಗ್ಬೋದು ಅವ್ರ ತಮ್ಮವರೊಬ್ರು ಇದೇ ತರ ಸರ್ವಿಸ್ ಅಲ್ಲೊಬ್ರು ಆಗಿದ್ರು ಅವ್ರು ಸರ್ ಕೇಳಿದ್ರೆ ಸರ್ ಏನ್ ಸರ್ ಮಾಡ್ಬೇಕು ವಿಚಾರಿದ್ದಾರೆ ಏನ್ ಮಾಡೋಪ್ಪ ನಾವು ಏನ್ ಹೇಳ್ತೀವಿ ಅದು ಖಚಿತ ಮಾಡು ಕ್ಲಾಸಲ್ಲಿ ಕರೆಕ್ಟ್ ಆಗಿ ಪಾಠ ಕೇಳು ಮತ್ತೆ ಹೋಗಿ ಏನೋ ಕೊಟ್ಟು ಸರಿ ಮಾಡ್ಕೊಂಬಾ ಇಷ್ಟು ಅದೇ ತರ ಎಕ್ಸಾಮ್ಗೆ ಓದೋದು ಅಂತಂದ್ರೆ ಸೇಮ್ ಅದೇನೆ ಎಕ್ಸಾಮ್ ಏನೇನು ಸಿಲೆಬಸ್ ಇದ್ರೆ ಚೆನ್ನಾಗಿ ಓದ್ಕೊಂಡು ಮುಂದೆ ಸಾಧನೆ ಮಾಡ್ಬೋದು ಇದೇ ಸಮಯದಲ್ಲಿ 2021-22 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಶೇಕಡ 85%ಗಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಳೆಯ ವಿದ್ಯಾರ್ಥಿಗಳು ಸನ್ಮಾನಿಸಿ ಗೌರವಿಸಲಾಯಿತು ನಂದೀಶ್ ಇ ನ್ಯೂಸ್ ಟಿವಿ ಶ್ರೀನಿವಾಸಪುರ
ಇದೀಗ ವಿರಾಮ, ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ಕೈ ಸಾರೀಸ್ ವುಮೆನ್ ಶೋರೂಮ್ ವಾಪಸಂದ್ರ ಲೋಕಾಯುಕ್ತ ಆಫೀಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ಕೈ ಸಾರೀಸ್ ನವರಿಂದ ಮಹಿಳೆಯರಿಗಾಗಿ ಎಲ್ಲಾ ತರಹದ ಬಟ್ಟೆಗಳ ಮೇಲೆ ಆಫರ್ಸ್ ಕೊಟ್ಟಿದ್ದಾರೆ. ಎಲ್ಲಾ ತರಹದ ಟಾಪ್ಸ್ ಮತ್ತು ಕುರ್ತೀಸ್ ಅಪ್ ಟು 50% ಡಿಸ್ಕೌಂಟ್, ರೆಡಿ ಡ್ರೆಸ್ 50% ಡಿಸ್ಕೌಂಟ್, ಜೀನ್ಸ್ ಪ್ಯಾಂಟ್ಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಲೆಗಿನ್ಸ್ ₹200 ಓನ್ಲಿ, ಪಟೇಲ ಫುಲ್ ಸೆಟ್ ಬೈ ಒನ್ ಗೆಟ್ ಒನ್ ಫ್ರೀ, ನೈಟೀಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಪಾರ್ಟಿ ಡ್ರೆಸ್ಸಸ್ ಅಪ್ ಟು 30% ಡಿಸ್ಕೌಂಟ್, ಲಿಮಿಟೆಡ್ ಸ್ಟಾಕ್, ಹರಿ ಅಪ್. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಪಡೆಯಲು ಕಾರಣರಾದ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಿಗೆ ನಗರದ ನ್ಯೂ ಹೊರೈಸನ್ ಶಾಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಅಭಿನಂದನಾ ಸಮಾರಂಭದಲ್ಲಿ ತಾಲೂಕಿನಲ್ಲಿ ಶೇಕಡ 100% ಫಲಿತಾಂಶ ಬಂದಿರುವ 19 ಶಾಲೆಗಳು ಹಾಗೂ ಶೇಕಡ 90%ಕ್ಕಿಂತ ಮೇಲೆ ಫಲಿತಾಂಶ ಬಂದಿರುವ 32 ಶಾಲೆಗಳ ಮುಖ್ಯೋಪಾಧ್ಯಾಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಡಿಡಿಪಿಐ ಕೆಎಂ ಜಯರಾಮರೆಡ್ಡಿ, ಬಿಇಒ ಶೋಭಾ, ಇಸಿಒ ಚಂದ್ರಶೇಖರ್, ಬಿಆರ್ಸಿ ಕೋಆರ್ಡಿನೇಟರ್ ಅರುಣ್ ಕುಮಾರ್, ನ್ಯೂ ಹೊರೈಸನ್ ಶಾಲೆ ಅಧ್ಯಕ್ಷ ಡಾ ಮಂಜುನಾಥ್ ಹಾಜರಿದ್ದರು. ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಜನಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಹೆಚ್ಚಿಸಬೇಕೆಂದು ಒತ್ತಾಯಿಸಿ ಜುಲೈ 11ರಂದು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಮುನಿಸ್ವಾಮಿ ತಿಳಿಸಿದರು. ಅವರು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ವರದಿಯಂತೆ ಈಗಿರುವ ಎಸ್ಸಿ ಮೀಸಲಾತಿ 15ರಿಂದ 17 ಹಾಗೂ ಎಸ್ಟಿ ಮೀಸಲಾತಿ 3ರಿಂದ 7ಕ್ಕೆ ಏರಿಸುವಂತೆ ಶಿಫಾರಸು ಮಾಡಿದ್ದಾರೆ. ಅದರಂತೆ ಮೀಸಲಾತಿ ಹೆಚ್ಚಿಸಲು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಜ್ಞಾನವೃಕ್ಷ ಪುಸ್ತಕ ಸಂಗ್ರಹಣ ಅಭಿಯಾನಕ್ಕೆ ಈಗಾಗಲೇ ಸಾಕಷ್ಟು ಪುಸ್ತಕಗಳು ದಾನಿಗಳಿಂದ ಜಿಲ್ಲಾಡಳಿತಕ್ಕೆ ತಲುಪಿದ್ದು ಸುಮಾರು 6,500 ಪುಸ್ತಕಗಳು ಸಂಗ್ರಹವಾಗಿದ್ದು 10,000 ಪುಸ್ತಕಗಳ ಸಂಗ್ರಹ ಗುರಿಯನ್ನು ಹೊಂದಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ವಿಜಯ್ ಇ ರವಿಕುಮಾರ್ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಅಪರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ದೇವನಹಳ್ಳಿ ಇತಿಹಾಸ ಸಂಶೋಧಕ ಬಿಟ್ಟಸಂದ್ರ ಗುರುಸಿದ್ದಯ್ಯ ಅವರಿಂದ ಸ್ವರಚಿತ ಕೃತಿಗಳನ್ನು ಸ್ವೀಕರಿಸಿ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ತೇಜಸ್ ಕುಮಾರ್, ಜಿಲ್ಲಾಡಳಿತ ಕಚೇರಿ ತಹಸೀಲ್ದಾರ್ ಬಾಲಕೃಷ್ಣ, ಆರ್ಎಚ್ಎಂ ಗಂಗಾಧರ್, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ, ದೇವನಹಳ್ಳಿ ತಹಸೀಲ್ದಾರ್ ಶಿವರಾಜ್, ನೆಲಮಂಗಲ ತಹಸೀಲ್ದಾರ್ ಮಂಜುನಾಥ್, ನಳಂದ ಇಂಟರ್ನ್ಯಾಷನಲ್ ಸ್ಕೂಲ್ ಸಂಸ್ಥಾಪಕ ಚೌಡಪ್ಪನಹಳ್ಳಿ ಎಂ ಲೋಕೇಶ್, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತಿತರರು ಹಾಜರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಪಾರ್ಕ್ ರಸ್ತೆಯಲ್ಲಿ ನೆಲೆಸಿರುವ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ 9ನೇ ವರ್ಷದ ದೇವಿ ವಾರ್ಷಿಕೋತ್ಸವ ಅಂಗವಾಗಿ
ಶ್ರೀ ದೇವಿಯರಿಗೆ ಆಷಾಢ ಮತ್ತು ಶ್ರಾವಣ ಮಾಸದ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಿನ್ನೆ ನೆರವೇರಿಸಲಾಯಿತು. ಮೊದಲನೇ ಆಷಾಢ ಶುಕ್ರವಾರವಾಗಿರುವುದರಿಂದ ಅಮ್ಮನವರಿಗೆ ಹರಿಶಿಣ ಕುಂಕುಮ ಅಲಂಕಾರ ಮಾಡಲಾಗಿತ್ತು. ದೇವಿಗೆ ವಿಶೇಷ ಪೂಜೆ ಮತ್ತು ಮಹಾಮಂಗಳಾರತಿಯನ್ನು ಏರ್ಪಡಿಸಲಾಗಿತ್ತು. ಬರುವ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಸಹ ಏರ್ಪಡಿಸಲಾಗಿತ್ತು. ದೇವಿ ಸನ್ನಿಧಾನದಲ್ಲಿ ಭಕ್ತಾದಿಗಳು ತಮ್ಮ ಕೋರಿಕೆಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಿದರು. ದೇವಿಗೆ ಅರಿಶಿನ ಕುಂಕುಮ ಅಲಂಕಾರ ಮಾಡಿರುವುದು ಗಮನ ಸೆಳೆಯಿತು. ಈ ವೇಳೆ ದೇವಾಲಯದ ಸಮಿತಿಯ ಸದಸ್ಯ ಗಂಗಾಧರಪ್ಪ, ದೇವಾಲಯ ಸಮಿತಿ ಸದಸ್ಯರುಗಳು, ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಹಾಜರಿದ್ದರು. ದೇವನಹಳ್ಳಿ ತಾಲೂಕಿನ ಕೊಯಿರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿದ್ದ ವಿಜಯ್ಕುಮಾರ್ ರವರ ನಿಧನದಿಂದಾಗಿ ತೆರವಾಗಿದ್ದ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯ ಸಿಎನ್ ಮುನಿ ಆಂಜನಪ್ಪ ಮತ್ತು ಬಿಜೆಪಿ ಬೆಂಬಲಿತ ಸದಸ್ಯ ಮಂಜುನಾಥ್ ಇಬ್ಬರು ನಾಮಪತ್ರ ಸಲ್ಲಿಸಿದರು. ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 18 ಸದಸ್ಯ ಬಲವನ್ನು ಹೊಂದಿದ್ದು 10 ಮತಗಳು ಸಿಎನ್ ಮುನಿ ಆಂಜನಪ್ಪ ಅವರಿಗೆ ಮತ್ತು 8 ಮತಗಳು ಮಂಜುನಾಥ್ ರವರಿಗೆ ಬಂದಿತ್ತು. 2 ಮತಗಳನ್ನು ಸಿಎನ್ ಮುನಿ ಆಂಜನಪ್ಪ ಅವರು ಹೆಚ್ಚಿಗೆ ಪಡೆದಿದ್ದರಿಂದ ನೂತನ ಉಪಾಧ್ಯಕ್ಷರಾಗಿ ಸಿಎನ್ ಮುನಿ ಆಂಜನಪ್ಪ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ರವೀಂದ್ರ ಸಿಂಗ್ ಘೋಷಿಸಿದರು. ಇನ್ನು ನೂತನ ಉಪಾಧ್ಯಕ್ಷ ಸಿಎನ್ ಮುನಿ ಆಂಜನಪ್ಪ ಮಾತನಾಡಿ, ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯನಾಗಿದೆ. ತಮ್ಮನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ ಸದಸ್ಯರುಗಳಿಗೆ ಅಭಿನಂದಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನು ಒಳಗೊಂಡಂತೆ ಎಲ್ಲಾ ಸದಸ್ಯರೊಟ್ಟಿಗೆ ಅಭಿವೃದ್ಧಿಯತ್ತ ಮುನ್ನಡೆಸಲಾಗುತ್ತದೆ ಎಂದು ಹೇಳಿದರು. ಈ ವೇಳೆ ಕೊಯಿರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಮ್ಯಾ, ವಿ ಶ್ರೀನಿವಾಸ್, ಸದಸ್ಯರಾದ ಸಂಕೇತ್ ಕೆಎಸ್, ಮಮತಾ ಶಿವಾಜಿ, ಸರಸ್ವತಿ ವಿಜಯ್ಕುಮಾರ್, ಆಂಚಿನಮ್ಮ, ಬಿಂದು ಶೇಖರ್, ಜಗದೀಶ್ ರಾಜಾರಾಮ್ ಮತ್ತಿತರರು ಹಾಜರಿದ್ದರು. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಯ್ದ 3 ಗ್ರಾಮಗಳಿಗೆ ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯ ವತಿಯಿಂದ ಉಚಿತ ಬಿತ್ತನೆ ಬೀಜ ಕಿಟ್ ಹಾಗೂ ರಸಗೊಬ್ಬರದ ಕಿಟ್ಗಳನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿತರಣೆ ಮಾಡಿದರು. ಇದೇ ವೇಳೆ ದೊಡ್ಡನಂಚರ್ಲು ಗ್ರಾಮದಲ್ಲಿ 11 ಲಕ್ಷ ವೆಚ್ಚದಲ್ಲಿ ಶಾಲಾ ಕೊಠಡಿ ಹಾಗೂ ತಿರುಮಣಿ ಗ್ರಾಮದಿಂದ ಬೀಚಗನಹಳ್ಳಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ 50 ಲಕ್ಷದ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ಸುಬ್ಬಾರೆಡ್ಡಿ ಸಹ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 30 ಕೋಟಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದೇನೆ. ಬಹುತೇಕ ಎಲ್ಲಾ ರಸ್ತೆಗಳು ಸಹ ಈ ಭಾಗದಲ್ಲಿ ಪೂರ್ಣಗೊಂಡಿವೆ. ಇನ್ನು ಗುಡಿಬಂಡೆ ಅಮಾನಿ ಬೈರಸಾಗರ ಕೆರೆಯ ಕೋಡಿ ನೀರು ಒಂದು ಭಾಗದಲ್ಲಿ ತಡೆಗೋಡೆ ಇಲ್ಲದೆ ಇರುವುದು ಗಮನಕ್ಕೆ ಬಂದಿದ್ದು, 1 ತಿಂಗಳ ಒಳಗೆ ತಡೆಗೋಡೆ ನಿರ್ಮಾಣ ಮಾಡಲು ಕ್ರಮ ವಹಿಸುವುದಾಗಿ ಹಾಗೂ ಕೋಡಿಯ ಮೇಲಿನ ರಸ್ತೆಯನ್ನು ಸಹ ಶೀಘ್ರದಲ್ಲೇ ಮಾಡಲಾಗುವುದು ಎಂದರು. ಈ ವೇಳೆ ತಿರುಮಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ, ಅಶ್ವಥ್ ರೆಡ್ಡಿ, ಕೃಷಿ ಇಲಾಖೆಯ ಅಮರ ನಾರಾಯಣ ರೆಡ್ಡಿ, ಶಂಕರಯ್ಯ, ತೋಟಗಾರಿಕಾ ಇಲಾಖೆಯ ಕೃಷ್ಣಮೂರ್ತಿ, ದಿವಾಕರ್, ರವಿಕುಮಾರ್, ಮುಖಂಡರಾದ ಮಂಜುನಾಥ್, ನಾಗೇಶ್ ಸೇರಿದಂತೆ ಹಲವರು ಹಾಜರಿದ್ದರು. ಶ್ರೀನಿವಾಸಪುರ ಪಟ್ಟಣದ ಪುರಸಭೆ ಅಧ್ಯಕ್ಷರಾದ ಲಲಿತಾ ಶ್ರೀನಿವಾಸ್ ಜೆಡಿಎಸ್ ಪಕ್ಷವನ್ನು ತೊರೆದು ತಾಲೂಕಿನ ಹಾಲಿ ಶಾಸಕರು ಹಾಗೂ ಮಾಜಿ ವಿಧಾನಸಭಾಧ್ಯಕ್ಷರಾದ ಕೆಆರ್ ರಮೇಶ್ ಕುಮಾರ್ ರವರ ನೇತೃತ್ವದಲ್ಲಿ ಶ್ರೀನಿವಾಸಪುರ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಶಾಸಕ ರಮೇಶ್ ಕುಮಾರ್ ಮಾತನಾಡಿ, ಯಾವುದೇ ಅಧಿಕಾರದ ಆಮಿಷದಿಂದ ಯಾವುದೇ ಷರತ್ತುಗಳನ್ನು ವಿಧಿಸಿ ನಮ್ಮ ಪಕ್ಷಕ್ಕೆ ಬರುತ್ತಿಲ್ಲ. ನಾವು ಮಾಡಿರುವ ಜನಪರ ಕೆಲಸಗಳನ್ನು ಮೆಚ್ಚಿ ನಮ್ಮ ಪಕ್ಷಕ್ಕೆ ಹೆಣ್ಣು ಮಗಳು ಸೇರ್ಪಡೆಯಾಗುತ್ತಿದ್ದಾಳೆ. ಯಾರೇ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗುತ್ತೇವೆ ಎಂದರೆ ಅದ್ಧೂರಿಯಾಗಿ ಸ್ವಾಗತಿಸುತ್ತೇವೆಂದು ಶಾಸಕರು ತಿಳಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ ಪಕ್ಷದಲ್ಲಿ ಶಕುನಿ ಮೋಸದಾಟ ತುಂಬಾ ದಿನ ನಡೆಯಲ್ಲ, ಶಾಸಕ ರಮೇಶ್ ಕುಮಾರ್ಗೆ ಎಚ್ಚರಿಕೆ ನೀಡಿದ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ. ಕೆಆರ್ಎಸ್ ಮಾದರಿಯಲ್ಲಿ ನಿರ್ಮಾಣ ಮಾಡುತ್ತಿರುವ ಎಕೋ ಥೀಮ್ ಪಾರ್ಕ್ ಕಾಮಗಾರಿ 2 ತಿಂಗಳಲ್ಲಿ ಪೂರ್ಣ, ಜಿಲ್ಲಾಧಿಕಾರಿಯಿಂದ ಕಾಮಗಾರಿ ಪ್ರಗತಿ ಬಗ್ಗೆ ಖುದ್ದು ವೀಕ್ಷಣೆ. ಬಂಡವಾಳ ಹೂಡಿ ಭ್ರಷ್ಟಾಚಾರ ರೂಪದಲ್ಲಿ ಹಣ ವಾಪಸ್ಸು ಪಡೆಯುವುದು ಈಗಿನ ರಾಜಕೀಯದ ಬಿಸ್ನೆಸ್, ಮಾಜಿ ಶಾಸಕ ಮಂಜುನಾಥ್ ಗೌಡ ಅಭಿಮತ. ಎಚ್ಎನ್ ವ್ಯಾಲಿ ನೀರು ಬಂದಿದ್ದರಿಂದ ರೈತರು ಸಂತೋಷಗೊಂಡಿದ್ದಾರೆ, ಅರೆಮಲೆನಾಡು ಮಂಚಿನಹಳ್ಳಿ ಮಲೆನಾಡಾಗಿಸುತ್ತೇನೆ, ಡಾಕ್ಟರ್ ಕೆ ಸುಧಾಕರ್. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನ್ಯಾಯಾಧೀಶರು ಭೇಟಿ, ಉಪನ್ಯಾಸಕರ ಹಾಜರಾತಿ ಲೆಕ್ಕ ಪುಸ್ತಕಗಳ ಪರಿಶೀಲಿಸಿ ಗೈರು ಹಾಜರಾತಿ ಯಾಕೆಂದು ಗರಂ.
ದಿನನಿತ್ಯದ ಸುದ್ದಿ ಸ್ವರಸಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.